ಸ್ನೇಹಿತರೆ, ಹೇಗಿದ್ದೀರಾ ಎಲ್ರೂ? ಎಲ್ಲರಿಗೂ ಶುಭ ಸಂಜೆ ಅಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಶಾಪಿಂಗ್ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಅಲ್ವಾ? ಎಲ್ಲ ಹೆಣ್ಮಕ್ಳಿಗೂ ಶಾಪಿಂಗ್ ಅಂದ್ರೆ ಸಖತ್ ಇಷ್ಟ. ನಾನು ಅಂಥದ್ದೇ ಒಂದು ಇವತ್ತು ಹಾಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಮಿಂತ್ರಾದಲ್ಲಿ ನಾನೊಂದಷ್ಟು ಟಾಪ್ಸ್ನ ಖರೀದಿ ಮಾಡಿದ್ದೆ, ಅದನ್ನೆಲ್ಲ ನಿಮಗೆ ತೋರಿಸ್ಬೇಕು ಅನ್ನೋದು ನನ್ನ ಆಸೆ. ಎಲ್ಲರೂ ಒಟ್ಟಿಗೆ ನಾನು ತಗೊಂಡಿಲ್ಲ, ಆವಾಗವಾಗ ಒಂದೊಂದು ನಾನು ಪರ್ಚೇಸ್ ಮಾಡಿದ್ದೀನಿ, ಅದು ರೀಸೆಂಟಾಗಿ. ಹಾಗಾಗಿ ನಿಮಗೆ ತೋರಿಸೋಣ ಅನ್ನೋದು ನನ್ನ ಆಸೆ ಇದೆ. ಬನ್ನಿ, ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಗೊತ್ತಾ, ಇವೆಲ್ಲ ಪೆಪ್ಲಮ್ ಟಾಪ್ಸ್ ಅಂತ. ಅಂದರೆ ಎಂಪೈರ್ ಲೈನ್ ಅಂದರೆ ವೇಸ್ಟ್ ಹತ್ರ ಸ್ವಲ್ಪ ಒಂದು ಸ್ಟಿಚ್ಚು ಅಥವಾ ಎಲಾಸ್ಟಿಕೋ ಏನಾರುತ್ತೆ, ಕೆಳಗಡೆ ಸ್ವಲ್ಪ ಫ್ಲೇರ್ ಫಿನಿಶ್ ಕೊಡುತ್ತೆ. ನಾವು ಅದಕ್ಕೆಲ್ಲ ಪ್ಯಾರಲಲ್ ಪ್ಯಾಂಟ್ಸ್ನ ಪೇರ್ ಮಾಡ್ಬೋದು, ಅಂದರೆ ಸ್ಟ್ರೀಟ್ ಕಟ್ ಪ್ಯಾಂಟ್ಸ್ನ ಪೇರ್ ಮಾಡ್ಬೋದು. ಅವಾಗ ನಿಮಗೆ ಲುಕ್ ಯಾವ ಥರ ಬರುತ್ತೆ ಅಂದರೆ ಜಂಪ್ ಸೂಟ್ ಲುಕ್ ಬರುತ್ತೆ. ಟೈಟ್ ಫಿಟ್ಟಿಂಗ್ ಅಥವಾ ಪೆನ್ಸಿಲ್ ಕಟ್ ಪ್ಯಾಂಟ್ಸ್ ಮೇಲೂ ಇದನ್ನು ಹಾಕಬಹುದು, ಆದರೆ ಆದಷ್ಟು ಸ್ಟ್ರೀಟ್ ಕಟ್ ಅಥವಾ ಪ್ಯಾರಲಲ್ ಪ್ಯಾಂಟ್ಸ್ ಮೇಲೆ ಇದು ತುಂಬ ಸಖತ್ ಕಾಣುತ್ತೆ. ನಾನು ಒಂದಷ್ಟು ನಿಮಗೆ ಟಾಪ್ಸ್ನ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಇರಿ. ಫಸ್ಟ್ ಟಾಪ್ ಬಂದು ಇದೇನೆ, ಆಯಿತಾ? ಇದನ್ನು ನಾನು ಪೀಪಲ್ ಅಂತ ತೊಗೊಂಡಿರೋದು, ಅಂದರೆ ಪೀಪಲ್ ಅನ್ನೋ ಬ್ರ್ಯಾಂಡಿಂದ ಪರ್ಚೇಸ್ ಮಾಡಿರೋದು. ಮಿಂತ್ರಾದಲ್ಲೇ ಇದೆ, ಪೀಪಲ್ ಪ್ರಾಡಕ್ಟ್ಸ್ ಎಲ್ಲ ಮಿಂತ್ರಾದಲ್ಲಿ ಸಿಗುತ್ತೆ. ನಾನು ಸಾಧ್ಯವಾದಷ್ಟು ಲಿಂಕ್ ಎಲ್ಲ ನಿಮಗೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ಈ ಟಾಪ್ ಬಂದು ಕಾಟನ್ ಟಾಪ್, ಇದು ಎಲ್ಲೋ ಮತ್ತು ವೈಟ್ ಸ್ಟ್ರೈಪ್ಸ್ ಇದೆ, ತುಂಬ ಕಂಫರ್ಟಬಲ್ ಆಗಿದೆ. ನಾನು ಒಂದೊಂದೇ ಟಾಪ್ಸ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ, ಆಮೇಲೆ ಕೊನೆಯದಾಗಿ ಎಲ್ಲ ವೇರ್ ಮಾಡಿ ನಿಮಗೆ ಲುಕ್ ಬುಕ್ ಥರ ತೋರಿಸ್ತೀನಿ. ನೋಡಕ್ಕಿಡಿನ ನೋಡಿ, ಇದು ಈ ಥರ ಎಂಪೈರ್ ಲೈನ್ ಇರುತ್ತೆ ಇಲ್ಲಿ, ಆಯಿತಾ? ಅಥವಾ ಒಂದು ಸ್ಟಿಚ್ ಅಥವಾ ಒಂದು ಎಲಾಸ್ಟಿಕ್ ಏನಾದರೂ ಇರುತ್ತೆ, ಕೆಳಗಡೆ ಫ್ಲೇರ್ ಬರುತ್ತೆ, ಇಂಥವನ್ನೆಲ್ಲ ಪೆಪ್ಲಮ್ ಟಾಪ್ಸ್ ಅಂತ ಹೇಳ್ತೀವಿ. ಇದು 3/4 ಸ್ಲೀವ್ಸ್ ಇದೆ, 3/4 ಅಲ್ಲ, ಇದು ಸ್ವಲ್ಪ 3/4 ಕಡಿಮೆ ಇದೆ ಸ್ಲೀವ್ಸ್. ಇದು ತುಂಬ ಕಂಫರ್ಟ್ ಆಗಿದೆ. ನಾನು ಆದಷ್ಟು ಹಿಂಗೆ ಎಳ್ಕೊಂಡು ಹಾಕ್ಕೊಂಡಿರ್ತೀನಿ, ಸಮ್ಮರ್ಗೆ, ಬೇಸಿಗೆಗಾಲಕ್ಕೆ ಆಚೆ ಹೋದಾಗ ಬಿಸಿಲು ತಡೆಯಲ್ಲ. ಈಗ ಸಿಂಥೆಟಿಕ್ ಟಾಪ್ಸ್ ಎಲ್ಲ ಹಾಕ್ಕೊಂಡಾಗ ಬಿಸಿಲು ತಡೆಯಲ್ಲ, ತುಂಬ ಸೆಕೆ ಅನಿಸುತ್ತೆ, ಬೇಯುತ್ಕೋತೀವಿ. ಇದು ತುಂಬ ಆರಾಮಾಗಿದೆ, ನಾವು ಶಾಪಿಂಗಿಗೆಲ್ಲ ಹೋಗೋಕ್ಕೆ ತುಂಬ ಸಖತ್ತಾಗಿದೆ. ನೆಕ್ಸ್ಟ್ ಟಾಪ್ ಬಂದು ಬ್ಲ್ಯಾಕ್ ಕಲರ್ ನೋಡಿ, ಇದು ಕೂಡ ಅಷ್ಟೇ ಪೆಪ್ಲಮ್ ಟಾಪ್. ಇದು ಈ ಎಂಪೈರ್ ಲೈನ್ ಹತ್ರ ಎಲಾಸ್ಟಿಕ್ ಇದೆ ಇದರಲ್ಲಿ ನೋಡಿ, ಎಲಾಸ್ಟಿಕ್ ಇದೆ. ಸ್ಲೀವ್ಸ್ ಬಂದು ಇದು ಕೂಡ ಅಷ್ಟೇ ಎಲ್ಬೋ ತನಕ ಬರುತ್ತೆ, ಅಥವಾ ಎಲ್ಬೋಗಿಂತ ಒಂಚೂರು ಜಾಸ್ತಿ ಬರುತ್ತೆ. ಇದು ಇದರಲ್ಲಿ ಟೆಕ್ಸ್ಚರ್ ಇದೆ ಒಂಥರ, ಇದು ಸಾಫ್ಟ್ ಇಲ್ಲ, ಒಂದು ಟೆಕ್ಸ್ಚರ್ ಕಾಣುತ್ತೆ, ನೀವು ನೋಡ್ತಿದ್ರೆ ಕಾಣಿಸುತ್ತೆ ನಿಮಗೆ. ಹಾಕೊಂಡಾಗ ಸಖತ್ತಾಗಿರುತ್ತೆ, ಇದು ಬ್ಲೂ ಜೀನ್ಸ್ ಮೇಲೆ ಚೆನ್ನಾಗಿ ಕಾಣುತ್ತೆ, ಅಥವಾ ಬ್ಲ್ಯಾಕ್ ಕಲರ್ ನಾನು ಹೇಳಿದೆ ನೋಡಿ, ಪ್ಯಾರಲಲ್ ಪ್ಯಾಂಟ್ಸ್, ಸ್ಟ್ರೇಟ್ ಕಟ್ ಪ್ಯಾಂಟ್ಸ್, ಅದ್ರ ಮೇಲಂತೂ ಜಂಪ್ ಸೂಟ್ ಲುಕ್ ಬರುತ್ತೆ. ಏನಾದ್ರು ಪಾರ್ಟಿಗೆ ಅಥವಾ ನೈಟ್ ಟೈಮು ಡಿನ್ನರ್ಗೆ ಅಂತ ಆಚೆ ಹೋದಾಗ, ಯಾವ್ದಾದ್ರು ಫ್ಯಾನ್ಸಿ ರೆಸ್ಟೋರೆಂಟ್ ಹೋದಾಗ ಇದನ್ನು ಹಾಕ್ಕೊಳಕ್ಕೆ ಸಖತ್ತಾಗಿ ಅನಿಸುತ್ತೆ. ಮಟೀರಿಯಲ್ ಸೆಕೆ ಅನಿಸಲ್ಲ, ಇದು ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಕೂಡ ಒಂದು ಬ್ಲ್ಯಾಕ್ ಪೆಪ್ಲಮ್ ಟಾಪೇನೆ, ಇದು ಬ್ಲ್ಯಾಕ್ ಮತ್ತು ವೈಟ್ ಸ್ಟ್ರೈಪ್ಸ್ ಇದೆ, ವಿ ನೆಕ್ ಇದೆ, ಇದು ಸ್ಲೀವ್ಸು ಎಲ್ಬೋ ಸ್ಲೀವ್ಸು ಎಲಾಸ್ಟಿಕ್ ಇದೆ ಎಡ್ಜಸ್ಸಲ್ಲಿ. ಅದೇ ಎಂಪೈರ್ ಲೈನ್ ಹತ್ರ ಸ್ಟಿಚ್ ಬಂದು ಫ್ಲೇಯರ್ ಕೊಟ್ಟಿದ್ದಾರೆ, ಅಂದರೆ ಈಗ ಟೈರ್ ಏನಾದರೂ ಇದ್ದರೆ ಹೆಂಗಸರಿಗೆ ಅಥವಾ ಸ್ವಲ್ಪ ಹೊಟ್ಟೆ ಕಾಣೋ ಹಂಗಿತ್ತು ಅಂದರೆ ಇದರಲ್ಲಿ ಕಾಣಿಸಲ್ಲ. ಇದು ಸಿಂಥೆಟಿಕ್ ಮಟೀರಿಯಲ್, ಇದು ಐರನ್ ಬೇಕಾಗಿಲ್ಲ, ಆರಾಮಾಗಿ ತಕ್ಷಣ ರೆಡಿ ಆಗ್ತಿದ್ದಾರೆ, ಹಾಕ್ಕೊಂಡು ಹೋಗ್ಬೋದು. ಸೆಕೆ ಆಗ್ಬಹುದೇನೋ ಒಂದು ಸ್ವಲ್ಪ, ಇದು ಪಾಲಿಸ್ಟರ್ ಅಲ್ಲ, ಹಾಗಾಗಿ ಸೆಕೆ ಆಗ್ಬೋದು. ಆದಷ್ಟು ನೈಟ್ ಟೈಮ್ ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ, ಇದು ಚೆನ್ನಾಗಿದೆ. ನೆಕ್ಸ್ಟ್ ಕೂಡ ಒಂದು ಕಾಟನ್ ಟಾಪೇನೆ, ಇದು ಕೂಡ ಪೆಪ್ಲಮ್ ಟಾಪೆ. ಇದರಲ್ಲಿ ಮೇನ್ ಅಟ್ರಾಕ್ಷನ್ ಸ್ಲೀವ್ಸ್, ಆಯಿತಾ? ಸ್ಲೀವ್ಸ್ ಸಖತ್ತಾಗಿ ಕಾಣುತ್ತೆ, ಇದು ನೋಡೋಕ್ಕೆ ತುಂಬ ಸಿಂಪಲ್ ಅನಿಸುತ್ತೆ. ಇದು ಒಂಥರ ಡೆನಿಮ್ ಬ್ಲೂ ಶೇಡ್ ಇದೆ, ಇದು ಹಾಗಂತ ಡೆನಿಮ್ ಫ್ಯಾಬ್ರಿಕ್ ಅಲ್ಲ, ಇದು ಕಾಟನ್ನೇ. ಇದು ಟೆಕ್ಸ್ಚರ್ ಕೂಡ ಇದೆ, ಸ್ಟಿಚಿಂಗಲ್ಲೇ ಟೆಕ್ಸ್ಚರ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ಇದು ಬ್ರ್ಯಾಂಡ್ ಬಂದು ಫ್ಯಾಬಲೆ ಅನ್ನೋ ಬ್ರ್ಯಾಂಡ್. ಇದು ನೋಡಿ ಸ್ಲೀವ್ಸಲ್ಲೂ ಅಷ್ಟೇ, ಇದು ಗ್ಯಾದರಿಂಗ್ಸ್ ಇದೆ ಇದರಲ್ಲಿ, ಆಯಿತಾ? ಚೆನ್ನಾಗಿ ಕಾಣುತ್ತೆ ಸ್ಲೀವ್ಸು. ಇದು ಕೂಡ ಅಷ್ಟೇ, ಮರೂನ್ ಪ್ಯಾಂಟ್ಸ್ ಮೇಲೆ ಹಾಕ್ಕೊಂಡಾಗ ಇದ್ರ ಲುಕ್ಕೆ ಡಿಫ್ರೆಂಟ್ ಆಗುತ್ತೆ. ಇಲ್ಲೂ ಅಷ್ಟೇ, ಎಂಪೈರ್ ಲೈನ್ಗೆ ಏನಿದೆ ಹಿಂದ್ಗಡೆ ಎಂಪೈರ್ ಲೈನ್ಗೆ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಕ್ಲೋಸ್ ನೆಕ್, ಓಪನಿಂಗಿಗೆ ಕೀ ಹೋಲ್ ಇದೆ ಬ್ಯಾಕ್ ಸೈಡು, ನೀಟಾಗಿ ವೇರ್ ಮಾಡಬಹುದು. ನೆಕ್ಸ್ಟ್ ಬಂದು ಮರೂನ್ ಟಾಪ್, ಇದು ಸಿಂಥೆಟಿಕ್ ಟಾಪ್. ಇದು ನೆಕ್ ಬಂತು ಏನು ರೌಂಡ್ ನೆಕ್ ಲೈನ್ ಇದೆ. ಸ್ಲೀವ್ಸ್ ನೋಡಿ, ಸ್ಲೀವ್ಸ್ ಚೆನ್ನಾಗಿದೆ. ಇಲ್ಲಿ ಬೆಲ್ ಸ್ಲೀವ್ ಅನ್ಕೋಬಹುದು, ಇದನ್ನ ಎಲ್ಬೋ ತನಕ ಬರುತ್ತೆ. ಇಲ್ಲಿ ಸಣ್ಣ ಫ್ರಿಲ್ಸ್ ಕೊಟ್ಟಿದ್ದಾರೆ, ಸ್ಲೀವ್ಸಿಗೆ ಲೈನಿಂಗ್ ಇಲ್ಲ, ಆದರೆ ಫುಲ್ ಬಾಡಿಗೆ ಲೈನಿಂಗ್ ಇದೆ. ಇಲ್ಲಿ ಎಂಪೈರ್ ಹತ್ರನೂ ಫ್ರಿಲ್ಸ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ, ಹಾಕ್ದಾಗಂತೂ ಸಖತ್ತಾಗಿ ಕಾಣುತ್ತೆ.
ಇದು ಪಾಲಿಸ್ಟರ್ ಮಟೀರಿಯಲ್. ನೆಕ್ಸ್ಟು ಒಂದು ಸ್ಯಾಟಿನ್ ಮಟೀರಿಯಲ್. ಇದು ಈಗ ಇನ್ನು ಆಫೀಸಲ್ಲಿ ಏನಾದ್ರು ಪಾರ್ಟಿ ಇದು ಒಂಥರ ಆಫೀಸಲ್ಲಿ ಸ್ಪೆಷಲ್ಲಾಗಿ ಕಾಣಿಸ್ಬೇಕು ಅನ್ನೋ ಥರ ಇದ್ದಾಗ ಹಾಕೋಬೋದು. ಇಲ್ಲಿ ನೋಡಿ ಸ್ಲೀವ್ಸು ಬೆಲ್ ಸ್ಲೀವ್ ಇದೆ, ಅಂದರೆ ಇದು ಸ್ವಲ್ಪ ಐರನ್ ಮಾಡಬೇಕು. ಹಿಂದ್ಗಡೆ ಎಲಾಸ್ಟಿಕ್ ಇದೆ, ಎಂಪೈರ್ ಲೈನ್ ಹತ್ರ ಎಲಾಸ್ಟಿಕ್ ಇದೆ. ಇದಕ್ಕೇನು ಹೇಳ್ತಾರೆ, ಓವರ್ಲ್ಯಾಪ್ ಆಗಿದೆ, ಫ್ರಂಟ್ ನೆಕ್ ಲೈನ್ ಓವರ್ಲ್ಯಾಪ್ ಆಗಿದೆ. ಇಲ್ಲಿ ಒಂದು ನಾವು ಹುಕ್ ಹಾಕ್ಕೊಂಡ್ರೆ ಡೀಪ್ ಅನ್ಸಲ್ಲ, ಸುಮ್ಮನೆ ಕ್ಯಾಶುವಲ್ ಆಗಿ ವೇರ್ ಮಾಡಿದ್ರೆ ಡೀಪ್ ನೆಕ್ ಇದೆ. ಇದು ನಾವೊಂದು ಹುಕ್ ಹಾಕ್ಕೊಂಡ್ಬಿಡ್ಬೋದು, ಅಥವಾ ಒಂದು ಪಿನ್ ಏನಾದರೂ ಹಾಕ್ಕೊಂಡಾಗ ಪಿನ್ ಅಂದರೆ ಒಂದು ಸೇಫ್ಟಿ ಪಿನ್ ಯೂಸ್ ಮಾಡಿ ಹಾಕ್ಕೊಂಡ್ರೆ ನೆಕ್ ನಮಗೆ ಎಷ್ಟು ತನಕ ಬೇಕೋ ಅಷ್ಟು ತನಕ ಕೂರಿಸ್ಕೋಬೋದು. ಇಷ್ಟು ನನ್ನ ಪೆಪ್ಲಮ್ ಟಾಪ್ಸ್ದು ಕಲೆಕ್ಷನ್ ಆಯಿತಾ. ಕಲೆಕ್ಷನ್ ನನಗಿಂತ ಇತ್ತೀಚೆಗೆ ನಾನು ಪರ್ಚೇಸ್ ಮಾಡಿರೋ ಟಾಪ್ಸ್. ಇದನ್ನೆಲ್ಲ ವೇರ್ ಮಾಡಿ ತೋರಿಸ್ತೀನಿ ನಿಮಗೆ. ನಾನು ಇದು ಎಕ್ಸಾಕ್ಟ್ ಪ್ರೈಸಸ್ನ ನಾನು ಮರ್ತುಬಿಟ್ಟಿದ್ದೀನಿ, ನಿಮಗೆ ಲಿಂಕ್ ಶೇರ್ ಮಾಡಿರ್ತೀನಲ್ಲ ಅದರಲ್ಲಿ ನೋಡಿ ಚೆಕ್ ಮಾಡಿ. ಮತ್ತು ದಸರಾ ಈಗ ಬರ್ತಿರೋದ್ರಿಂದ ನಿಮಗೆ ಆಫರ್ಗಳಲ್ಲೂ ಸಿಗಬಹುದು. ಇವತ್ತೇನಿದೆ ಪ್ರೈಸು ಅದಕ್ಕಿಂತ ಕಡಿಮೆ ಆಗಬಹುದು ಮುಂದಿನ ದಿನಗಳಲ್ಲಿ. ನೀವು ವಿಶ್ ಲಿಸ್ಟಿಗೆ ಹಾಕ್ಕೊಂಡು ನಿಮಗೆ ಬೇಕಾದಾಗ ಪರ್ಚೇಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ನೋಡೋಣ ಹೇಗೆ ಕಾಣುತ್ತೆ. ಈ ವಿಡಿಯೋ ಖುಷಿಯಾಗಿದೆ ಅಂತ ಭಾವಿಸ್ತೀನಿ. ಇದೇ ಥರ ಹೊಸ ಹೊಸ ವೀಡಿಯೋಸ್ಗಳು ನಾನು ಮಾಡ್ತಾನೆ ಇರ್ತೀನಿ. ನಿಮಗೆ ಯಾವುದಾದ್ರು ನಾನು ಈ ಥರ ವಿಡಿಯೋ ಮಾಡಲಿ ಅಂತ ನಿಮಗೆ ಆಸಕ್ತಿ ಇದ್ದರೆ ಅಥವಾ ಆಸೆ ಇದ್ದರೆ ನನಗೆ ನೀವು ತಿಳಿಸ್ಕೊಡ್ಬೋದು, ಖಂಡಿತ ನಾನು ಪ್ರಯತ್ನ ಪಡ್ತೀನಿ. ಓಕೆ, ಬಾಯ್ ಬಾಯ್.